ತಲೆ ಬಡ್ಸ್ಕೊಂಡಿದ್ದಾಗ್ಲಿ ಅಥವಾ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದು ಯಾವ್ದು ನಿನ್ ಮಿಸ್ಟೇಕ್ ಅಲ್ಲ, ಇಲ್ಲ ಅದೇ ಬೇರೆಯವ್ರು ಯಾರೋ ಆಗ್ತಾ ಇದೀನಿ ಅಂತ ಅನ್ಸ್ತಾ ಇದೆ. ದಿಸ್ ಇಸ್ ನಾಟ್ ಹೂ ಐ ಆಮ್. ನಿಮ್ಗೆ ಮನ್ಸು ಬಂದಾಗ ನೀವು ಜಗಳ ಮಾಡ್ತೀರ, ನಿಮ್ಗೆ ಮನ್ಸು ಬಂದಾಗ ನೀವು ಕನ್ವಿನ್ಸ್ ಮಾಡಕ್ ಬರ್ತೀರ. ವಾಟ್ ಇಸ್ ಹ್ಯಾಪನಿಂಗ್? ನನ್ಗೆ ಏನ್ ಹೇಳಿದ್ರು ಜಗಳ, ನನ್ಗೆ ಏನ್ ಮಾತಾಡಿದ್ರು ತಪ್ಪು? ಪ್ಲೀಸ್, ಬಿಕಾಸ್ ಬಟ್ ಇಟ್ ವಾಸ್ ಅ ಗುಡ್ ಶೋ. ಬಿಗ್ ಬಾಸ್ ನಲ್ಲಿ ಕಳೆದ ದೀಪಾವಳಿಯ ನಂತರ ಭಾರಿ ಬದಲಾವಣೆಗಳು ಆಗ್ತಾ ಇವೆ. ಕಿಚ್ಚ ಸುದೀಪ್ ಪದೇ ಪದೇ ನೀವು ಗುಂಪುಗಳಾಗಿರೋದು ಒಳ್ಳೇದಲ್ಲ, ಇಂಡಿವಿಜುವಲ್ ಆಗಿ ಗೇಮ್ ಆಡಿ ಆಗ ಮಾತ್ರ ನೀವು ಬಿಗ್ ಬಾಸ್ ಪಟ್ಟಕ್ಕೆ ಹತ್ತಿರ ಆಗ್ತೀರಾ ಅಂತ ಸಜೆಸ್ಟ್ ಮಾಡ್ತಾ ಇದ್ರು. ಇದರ ಜೊತೆಗೇನೆ ಟೀಮ್ಗಳಲ್ಲಿ ಒಡಕು ಕೂಡ ಶುರುವಾಯಿತು. ಇನ್ನು ವಿನಯ್ ಕೂಡ ಎದುರು ಟೀಮ್ನ ಒಡಿಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ರು. ಇನ್ನು ಸಂಗೀತ ಹೇಳಿ ಕೇಳಿ ತನ್ನ ಟೀಮಲ್ಲಿರುವಂಥ ಯಾರ ಜೊತೆಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ರಿಲೇಷನ್ಶಿಪ್ ಇಟ್ಕೊಂಡಿರಲಿಲ್ಲ, ಆಗಾಗ ಅವರ ವಿರುದ್ಧನೇ ಜಗಳ ಆಡ್ತಾ ಇದ್ರು. ಇದನ್ನು ಕಿಚ್ಚ ಸುದೀಪ್ ಸ್ವತಃ ವೀಕೆಂಡಲ್ಲಿ ವಿವರಿಸಿ ಡೀಟೇಲ್ ಆಗಿ ಹೇಳಿದರು. ನೀವು ನಿಮ್ಮ ತಂಡದ ಇಬ್ಬರು ಸದಸ್ಯರ ಜೊತೆ, ಕಾರ್ತಿಕ್ ಹಾಗೆ ತನಿಷಾ ಜೊತೆ, ನೀವು ಸೌಹಾರ್ದ ಸಂಬಂಧ ಇಟ್ಕೋತಾ ಇಲ್ಲ, ನೀವು ಅವರಿಂದ ಎಲ್ಲದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಮಾತ್ರ ಏನು ಕೊಡ್ತಾ ಇಲ್ಲ, ಇದು ಸರಿನಾ ಅಂತ ಕೇಳಿದರೂ ಕೂಡ ಸಂಗೀತ ಅದನ್ನು ಜಸ್ಟಿಫೈ ಮಾಡ್ಕೋತಾ ಇದ್ರು, ಸಮರ್ಥನೆ ಮಾಡ್ಕೋತಾ ಇಲ್ಲ, ನಾನು ಮಾಡ್ತಾ ಇರೋದು ಸರಿ, ನಾನು ಅವ್ರಿಗೆ ಸ್ಪೇಸ್ ಕೊಟ್ಟಿದ್ದೀನಿ, ಅವ್ರಿಗೂ ಕೂಡ ಆಪ್ಷನ್ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾನೆ ಬಂದರು. ಇನ್ನು ಹೀಗಿರುವಾಗ ಈ ವಾರದಲ್ಲಿ ಸಂಗೀತ ಸಾಕಷ್ಟು ಬೇಜಾರು ಮಾಡಿಕೊಂಡು ಹೊರಗಡೆ ಬಂದುಬಿಟ್ರ ಬಿಗ್ ಬಾಸ್ ಮನೆಯಿಂದ ಅನ್ನುವಂಥ ಒಂದು ಪ್ರೊಮೋ ಕಾಣಿಸ್ತಾ ಇದೆ. ಇಲ್ಲಿ ಬಿಗ್ ಬಾಸ್ ಒಂದು ಕ್ಯೂರಿಯಾಸಿಟಿಯನ್ನು ಹಾಗೆ ಉಳಿಸಿದ್ದಾರೆ, ಸಂಗೀತ ಬಿಗ್ ಬಾಸ್ ಮನೆಯಿಂದ ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದೇ ಬಿಟ್ರ, ಯಾಕಂದರೆ ಕಾರ್ತಿಕ್ ಜೊತೆ ಸ್ವಲ್ಪ ಹೊತ್ತು ಚರ್ಚೆ ಮಾಡ್ತಾರೆ, ನೀನು ನನ್ನ ಜೊತೆ ಯಾವಾಗಲೂ ಜಗಳ ಆಡ್ತೀಯ, ಯಾವಾಗಲೂ ನನ್ನ ಜೊತೆ ಯಾವಾಗಲೂ ನಾನು ಏನು ಮಾಡಿದರೂ ಕೂಡ ಅದಕ್ಕೆ ಅಪೋಸ್ ಮಾಡ್ತೀಯ, ಸೊ ನಿನ್ನನ್ನು ಈ ರೀತಿ ಅಂದ್ಕೊಂಡಿರಲ್ಲ, ಈ ರೀತಿಯೆಲ್ಲ ಹಿಂದಿನಿಂದ ಕೂಡ ಸಂಗೀತ ಚರ್ಚೆ ಮಾಡ್ತಾನೆ ಇದ್ದಾರೆ. ಪಾಪ ಕಾರ್ತಿಕ್ ಯಾವಾಗಲೂ ಕೂಡ ಸಂಗೀತನ ಸಮಾಧಾನ ಮಾಡೋದ್ರಲ್ಲೇ ಇರ್ತಾರೆ, ಆದರೆ ಈ ಬಾರಿ ಕೂಡ ನಾನೇನು ಮಾಡಲಿ ಅಂತ ಕಾರ್ತಿಕ್ ಎದ್ದು ಹೊರಗೆ ಬರ್ತಾರೆ. ಆಗ ಸಂಗೀತ ಬೇಜಾರು ಮಾಡಿಕೊಂಡು ಹೋಗ್ತಾರೆ ಅನ್ನುವ ರೀತಿಯಲ್ಲಿ ತೋರಿಸಲಾಗಿದೆ. ಆದರೆ ನಿಜಕ್ಕೂ ಸಂಗೀತ ಏನಾದರೂ ಆತುರದ ನಿರ್ಧಾರ ತೊಗೊಂಡು ನಂಗಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿರೋಕೆ ಅಂತ ಅವರು ಹೊರ ಬಂದುಬಿಟ್ರ, ಯಾಕಂದರೆ ಸಂಗೀತ ಹಾಗೆಯೇ ಅವ್ರಿಗನ್ಸಿದ್ದನ್ನು ಅವ್ರು ಮಾಡ್ತಾರೆ, ಬಂದುಬಿಟ್ರ ಅನ್ನುವಂಥ ಈ ಒಂದು ಕುತೂಹಲವನ್ನು ಬಿಗ್ ಬಾಸ್ ಉಳಿಸಿದೆ. ಬಿಗ್ ಬಾಸ್ ನೋಡಿದರೆ ಇದ್ರ ಕುರಿತಾಗಿ ಹೆಚ್ಚಿನ ಅಪ್ಡೇಟ್ಸ್ ಗೊತ್ತಾಗುತ್ತೆ.